ನಾನಿಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಳಿಗೆ ತಯಾರಿ ಮಾಡ್ತಾ ಇದ್ದೀನಿ. ಲಕ್ಷ್ಮೀ ದೇವಿಗೆ ನೈವೇದ್ಯಕ್ಕಾಗಿ ಹೋಳಿಗೆ ಮಾಡೋದಕ್ಕೆ ಬೇಳೆನ ಬಯಸ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ. ನೀವೆಲ್ಲ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇಲ್ಲಿ ನಾನು ಮೆಣಸಿನ್ಕಾಯಿನ ಹುರಿತಾ ಇದ್ದೀನಿ ಸಾರಿಗೋಸ್ಕರ. ಮತ್ತು ಬೇಳೆ ಬೆಂದು ರೆಡಿಯಾಗಿದೆ. ಈಗ ಮಿಕ್ಸಿಗೆ ನಾನು ಹೂರ್ಣ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಹೂರ್ಣ ರೆಡಿಯಾಗಿದೆ. ಇವಾಗ ಲಾಸ್ಟಲ್ಲಿ ಇರೋದು ಇದ್ದಷ್ಟು ಹೂರ್ಣ ಮಾಡಿಕೊಂಡ್ರೆ ಮುಗೀತು. ಈಗ ಇದರಲ್ಲಿ ನಾನು ಟಮಾಟಿ ಹಣ್ಣನ್ನು ಹುರಿತಾ ಇದ್ದೀನಿ. ಇದು ಕೂಡ ನಾನು ಕಟ್ಟಿನ ಸಾರಿಗೋಸ್ಕರ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಕಟ್ಟಿನ ಸಾರು ಹೇಗೆ ಮಾಡ್ತೀರಿ ಅಂತ ಕಮೆಂಟ್ನಲ್ಲಿ ತಿಳಿಸಿ. ನಾನು ಯಾವಾಗಲೂ ಇದೇ ಥರ ಮಾಡೋದು. ಟಮಾಟಿ ಹಣ್ಣನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ. ಫುಲ್ ಗೋಲ್ಡ್ ಕಲರಾಗಿ ಮೆತ್ತಗಾಗಿ ಮೃದುವಾಗಿ ರೆಡಿ ಮಾಡ್ತೀನಿ. ಆವಾಗ ಅದನ್ನು ಮಿಕ್ಸಿಗೆ ಹಾಕ್ತೀನಿ. ಇನ್ನೂ ಸ್ವಲ್ಪ ಎಲ್ಲ ಮಸಾಲೆಗಳಿದೆ ಅದೆಲ್ಲ ಹಾಕಿ ಮಾಡ್ತೀನಿ. ಇಲ್ಲಿ ನಾನು ಈರುಳ್ಳಿ ಹುರಿತಾ ಇದ್ದೀನಿ. ಟಮಾಟಿ ಹುರಿದಾದ್ಮೇಲೆ ಮೊದಲು ನಾನು ಮೆಣಸಿನ್ಕಾಯಿ ಹುರ್ಕೊಂಡೆ, ಅದಾದಮೇಲೆ ಟಮಾಟಿ ಹಣ್ಣು ಹುರ್ಕೊಂಡೆ, ಅದಾದಮೇಲೆ ಈಗ ನಾನು ಮೆಣಸಿನ್ಕಾಯಿ ಈರುಳ್ಳಿ ಹುರಿತಾ ಇದ್ದೀನಿ. ಈರುಳ್ಳಿ ಕೂಡ ಅಷ್ಟೇ ಕೆಂಪಗೆ ಹುರಿತೀನಿ. ಫುಲ್ಲು ಕೆಂಪಗಾಗಿ ಡಾರ್ಕ್ ಆಗುತ್ತೆ, ಆವಾಗ ನಾನು ಇದನ್ನು ಹೊರಗೆ ತೆಗಿತೀನಿ. ಇವಾಗ ಆಲ್ಮೋಸ್ಟು ಈ ಈರುಳ್ಳಿ ರೆಡಿ ಆಗ್ತಾ ಇದೆ. ಇನ್ನೊಂದು ಚೂರು ಹುರ್ಕೊಂಬಿಟ್ರೆ ಮುಗೀತು. ಈರುಳ್ಳಿ ಯಾವಾಗಲೂ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳ್ಳುತ್ತೆ ಅದು ಮೆತ್ತಗಾಗಿ ಗೋಲ್ಡನ್ ಕಲರ್ ಬರೋದಕ್ಕೆ. ಸೊ ತಾಳ್ಮೆಯಿಂದ ಮಾಡ್ತಾ ಇರಬೇಕು. ಇಲ್ಲಿ ನಾನು ಎಣ್ಣೆ ಬಿಸಿ ಮಾಡಿ ಮಸಾಲೆಗಳನ್ನು ಹುರ್ಕೋತಾ ಇದ್ದೀನಿ. ಮೆಣಸುಕಾಳು, ಲವಂಗ, ಚಕ್ಕೆ ಮತ್ತು ದೊಡ್ಡ ಹಿಪ್ಪಲ್ಲಿ ಇದನ್ನು ನಾನು ಹುರ್ಕೋತಾ ಇದ್ದೀನಿ. ಈಗ ಇಲ್ಲಿ ನಾನು ಹವೇಜ್ ಹಾಕ್ತಾ ಇದ್ದೀನಿ, ಅಂದರೆ ಕೊತ್ತಂಬರಿ ಬೀಜ. ಇದೆಲ್ಲವೂ ಗೋಲ್ಡನ್ ಕಲರ್ ಬರೋವರೆಗೂ ಹುರಿತಾ ಇರಬೇಕು. ಇಲ್ಲಿ ನಾನು ಕೊಬ್ಬರಿನ ಕಟ್ ಮಾಡ್ತಾ ಇದ್ದೀನಿ. ಇದು ಹಸಿ ಕೊಬ್ಬರಿ. ಆವಾಗಲೇ ಹುರಿದಿಟ್ಟಿರೋ ಟಮಾಟಿನ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಜೊತೆಗೆ ನಾನು ಹುರಿದಿಟ್ಟಿರೋ ಈರುಳ್ಳಿ, ಮೆಣಸಿನಕಾಯಿ ಮತ್ತು ಮಸಾಲೆಗಳೆಲ್ಲವೂ ಅದೇ ಜಾರಲ್ಲಿ ಹಾಕ್ತಾ ಇದ್ದೀನಿ. ಈಗ ನಾನು ಇಷ್ಟೊತ್ತು ಹುರಿದಿಟ್ಟಿರೋ ಬೌಲಲ್ಲಿ ನಾನು ಕಟ್ ಮಾಡಿರೋ ಹಸಿ ಕೊಬ್ಬರಿನ ಹಾಕಿ ಮತ್ತೆ ಆ ಕೊಬ್ಬರಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಕೊಬ್ಬರಿ ಸ್ವಲ್ಪ ಫ್ರೈ ಆಗಿದೆ. ಇನ್ನೊಂದು ಸ್ವಲ್ಪ ಫ್ರೈ ಮಾಡಿದರೆ ಸಾಕು, ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಈಗ ಇದು ಆಗಿದೆ. ಇಷ್ಟೊತ್ತು ಹುರಿದಿಟ್ಟಿರೋ ಮಸಾಲೆಗಳಲ್ಲೇ ಈ ಕೊಬ್ಬರಿ ಕೂಡ ಹಾಕ್ತಾ ಇದ್ದೀನಿ.
ಈಗ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ತರಿತರಿಯಾಗಿ ಮಿಕ್ಸಿನಲ್ಲಿ ಇದನ್ನು ಮಸಾಲೆ ಮತ್ತು ಈ ಕೊಬ್ಬರಿನ ರೆಡಿ ಮಾಡಿಕೊಂಡ್ರೆ ಸಾಕು. ನೋಡಿ ಸ್ವಲ್ಪ ತರಿತರಿಯಾಗಿದೆ, ಜಾಸ್ತಿ ಪೇಸ್ಟ್ ಆಗಿರಬಾರ್ದು. ಇಲ್ಲಿ ನಾನು ಬೌಲ್ನ ಕಾಯಕ್ಕಿಟ್ಟಿದ್ದೀನಿ, ಅದರಲ್ಲಿ ಎಣ್ಣೆ ಕೂಡ ಹಾಕಿದ್ದೀನಿ. ಈಗ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ, ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಮಸಾಲೆ ಖಾರ ಇಷ್ಟು ಹಾಕ್ತೀನಿ ಒಗ್ಗರಣೆಗೆ. ಈಗ ನಾನು ಸೋಸಿಟ್ಕೊಂಡಿರೋ ಬೇಳೆಯ ಕಟ್ಟು ಹಾಕ್ತಾ ಇದ್ದೀನಿ. ಈಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ದೊಡ್ಡ ಯೂಟ್ಯೂಬರ್ ಆಗಿ ಬೆಳೆಸಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಕಟ್ಟಿನ ಸಾರು ರೆಡಿ ಆಗ್ತಿದೆ. ಈ ಕಡೆ ಒಲೆ ಮೇಲೆ ಒಂದು ಬೌಲ್ ಇಟ್ಟಿದ್ದೀನಿ, ಇದರಲ್ಲಿ ನಾನು ಎಣ್ಣೆ ಹಾಕಿದ್ದೀನಿ. ಈಗ ನಾನು ಈ ಬೌಲ್ನ ಆ ಕಡೆ ಇಟ್ಬಿಟ್ಟೆ, ಯಾಕಂದರೆ ನನಗೆ ಆ ಕಡೆ ಸೈಡಲ್ಲೇ ಅಡುಗೆ ಮಾಡೋದು ತುಂಬ ಇಷ್ಟ. ಸೊ ಈ ಸಾರಿನ ಬೌಲು ಈ ಕಡೆ ಇಟ್ಟೆ. ಈಗ ನಾನು ಇದರಲ್ಲಿ ಎಣ್ಣೆ ಕಾಸಿ ಹಪ್ಪಳನ ಕರೀತಾ ಇದ್ದೀನಿ. ಮೊದಲು ಹೂರ್ಣನ ಮಾಡಿಕೊಂಡೆ ಬೇಳೆ ಬೇಯಿಸಿ, ಅದಾದಮೇಲೆ ಅದ್ರ ಜೊತೆಗೇ ಕಟ್ಟಿನ ಸಾರಿಂದು ಎಲ್ಲ ಮಸಾಲೆಗಳು ಹುರ್ಕೊಂಡಾದಮೇಲೆ ರುಬ್ಬಿ ಅದನ್ನು ಒಗ್ಗರಣೆ ಹಾಕಿದೆ. ಈಗ ನಾನಿಲ್ಲಿ ಹಪ್ಪಳನ ಕರೀತಾ ಇದ್ದೀನಿ, ಯಾಕಂದರೆ ಹೋಳಿಗೆ ಮಾಡಿದಾಗ ಸಹಜವಾಗಿ ಆವತ್ತಿನ ದಿನ ಹಪ್ಪಳ ಕರಿಯೋದು ವಾಡಿಕೆ ಎಲ್ಲ ಕಡೆಯೂ ನಮ್ಮ ಕರ್ನಾಟಕದಲ್ಲಿ. ಹೇಳಬೇಕು ಅಂದರೆ ಎಲ್ಲರ ಮನೆಯಲ್ಲೂ ಇರುತ್ತೆ. ಸೊ ನಾನು ಮಾಡಿದ್ದೀನಿ, ಇದಿಷ್ಟು ಹಪ್ಪಳಗಳು ಮಾಡಿದೆ. ಮಾಮೂಲಿ ಚಪಾತಿ ಬದನೇಕಾಯಿ ಪಲ್ಯ ಎಲ್ಲ ಇರುತ್ತೆ. ಸೊ ಈಗ ನಾನು ನೈವೇದ್ಯಕ್ಕೆ ಹೋಳಿಗೆ ಒಂದು ಮಾಡೋದು ಬಾಕಿ ಇದೆ. ಸೊ ಆಲ್ರೆಡಿ ಎಲ್ಲ ಆಗಿದೆ, ಈಗ ಅನ್ನ ಮಾಡಿದ್ದೀನಿ, ಅನ್ನ ಮಾಡಿ ಸೈಡಿಗಿಟ್ಟಿದ್ದೀನಿ. ಇದು ನಾನು ಹೋಳಿಗೆಗೆ ಉರುಳಿನ ತುಂಬ್ಕೋತಾ ಇದ್ದೀನಿ. ಅದಾದಮೇಲೆ ಹೋಳಿಗೆನ ಲಟ್ಟಿಸಿ ಹೋಳಿಗೆ ಮಾಡಿ ನೈವೇದ್ಯ ಹಿಡಿಯೋದಷ್ಟೇ. ಈಗ ಅನ್ನ ಸಾರು ಪಲ್ಯ ಮತ್ತು ಚಪಾತಿ ಹೋಳಿಗೆ ಹಪ್ಪಳ ಕಟ್ಟಿನ ಸಾರು ಇಷ್ಟು ನಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿರೋ ಅಡುಗೆ. ಸೊ ಗೈಸ್, ಹೇಗಿತ್ತು ನನ್ನ ವಿಡಿಯೋ, ಚೆನ್ನಾಗಿತ್ತು ಅಂತ ಅನಿಸಿದರೆ ಕಮೆಂಟ್ ಮಾಡಿ, ಮತ್ತು ನನ್ನ ವಿಡಿಯೋಗೆ ಲೈಕ್ ಮಾಡಿ, ಆಮೇಲೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಿಮ್ಮನೇಲಿ ಯಾವ್ಯಾವ ಹಬ್ಬನ ಆಚರಣೆ ಮಾಡ್ತೀರಿ ಅಂತ ನಮ್ಮ ಕಮೆಂಟ್ನಲ್ಲಿ ತಿಳಿಸಬಹುದು. ಇದು ಹೋದ ವರ್ಷದ ಬೆಂಗಳೂರಿನಲ್ಲಿ ಮಾಡಿರೋ ಅಡುಗೆ, ಈ ಮನೆ ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ ಇದು ಬೆಂಗಳೂರಲ್ಲಿ ಮಾಡಿರೋದು ಅಂತ. ಇದು ನಮ್ಮ ಊರಲ್ಲಿದು ಅಲ್ಲ. ಓಕೆ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.